ನಮಸ್ತೆ ಗೆಳೆಯರೇ, ನಿಮಗೆ ಹಿಂದೆ 14 ಮೆಟ್ಟಿಲ ಎರಡು ಹಾಡಿಗೆ ನೃತ್ಯ ಮಾಡಿದಂತಹ ಕಥಕ್ ಮಯೂರಿ ರುಚಿ ಶರ್ಮಾ ಇವಾಗ ಫೋನ್ ಮಾಡಿದ್ರು. ಕನ್ನಡದ ಒಬ್ಬ ಸೈನಿಕನನ್ನ ಮದುವೆ ಆದ್ರವರು, ಹಾಗಾಗಿ ನಮ್ಮ ಕನ್ನಡದ ಹುಬ್ಬಳ್ಳಿಯ ಸೊಸೆ, ಆದ್ರೆ ಆಕೆ ಉತ್ತರ ಭಾರತದವರಾದ್ರಿಂದ ಆಕೆಗೆ ಅಷ್ಟು ಚಂದ ಕನ್ನಡ ಬರೋದಿಲ್ಲ. ಅವ್ರು ಇವಾಗ ಬರ್ತೀನಿ ಅಂತ ಫೋನ್ ಮಾಡಿದ್ರು, ಏನೋ ಶುಭ ಸಮಾಚಾರ ಇದೆ ನಿಮ್ಗೆ ಹೇಳ್ಬೇಕು ಅಂತ. ಬನ್ನಿ ಅವ್ರನ್ನ ಬಿಗಿನಿಂಗ್ ಇಂದ ಹಿಡಿಯೋಣ. Wow, namaste ma'am, what is this? ये देखिए, आपने हमको बुलाया, बताया था ना कि अवार्ड मिलेगा. Wow, wow, wow. कल मुझे मिला है संगीत नाटक. अरे अकेडमी अवार्ड उत्तर प्रदेश का. Yes, yes. Wow, you ma'am, sorry ma'am, आपको मेकअप का महान महान चेतना है. अकेडमी अवार्ड हमारा ड्रीम पूरा किया. आप पद्मश्री का लायक है. लास्ट वीडियो में आपको याद है, आपको पद्मश्री विश किया था हम लोग, क्योंकि आपके गुबल है. यू आर द रेयर रेयरेस्ट डांसर, वर्ल्ड रिकॉर्ड किया हुआ डांसर है आपको. 3 दिन लगातार आपने बोला था वही हुआ. क्या उत्तर प्रदेश गवर्नमेंट राज्यपाल दिया? देखो ಸ್ನೇಹಿತರೆ, ಇವರಿಗೆ ನೋಡಿ, ರಾಜ್ಯಪಾಲರು ಉತ್ತರ ಪ್ರದೇಶ ಅಕಾಡೆಮಿ ಅವಾರ್ಡ್ ಸಿಕ್ಕಿದೆ ನೋಡಿ, ಎಷ್ಟು ಚಂದ. ಈ ಇವ್ರ ಡ್ಯಾನ್ಸ್ ನೀವೆಲ್ಲ ನೋಡಿದಿರಿ, ಅಹೋರಾತ್ರನ 14 ಮೆಟ್ಟಿಲಿಗೆ ಇವತ್ತು ಅದ್ಭುತ ನೋಡಿ, ಎಷ್ಟು ಚಂದ ಇದೆ ನೋಡಿ. ಭಗವಾನ್ ಭಗವಾನ್ ಪಾರ್ಕೊಂಡರು. ಶಿವಲಿಂಗ ದೇಖು ನಮ್ಮ ಶಿವಲಿಂಗ ಮಲ್ಲೆ ಹಾಕು. ಇಸ್ಕೋ ಶಿವಾದಿಕ ಲಿಂಗ ಬಂದೆ, ಇಸ್ಕೋ ಸರ್ವಸಮ ಲಿಂಗ ಬಂದೆ. ಈ ಶಿವಾದಿಕ ಲಿಂಗ ಕ್ಲೀನ್ ಪಾರ್ಟ್ ಬರುತ್ತೆ ನೋಡಿ. ಶಿವ ಬಾಗೈ ಬ್ರಹ್ಮ ಬಾಗೈ, ಏ ಪಾರ್ವತಿ ಬಾಗೈ, ಏ ಶಿವ ಬಾಗೈ. ಶಿವ ಬಾಗ್ ಮೇ ಬ್ರಹ್ಮ ಬಾಗ್, ವಿಷ್ಣು ಬಾಗ್, ಶಿವ ಬಾಗೈ. ಏ ಇತ್ನಾ ಅಚ್ಛಾ ಹೈ, ಆಪ್ ಮಹಾ ಶಿವ ಭಕ್ತ ಹೈ. ಛೋಟಾ ಮಹಿಳಾ ನೋಡಿ ಗೆಳೆಯರೆ, ಆ ಇಮ್ಮನ ಸಾಮರ್ಥ್ಯ. ವಾವ್, ಇವರು ನಮ್ಮ ಕನ್ನಡದವರು, ಇವರ ಪತಿ ಹುಬ್ಬಳ್ಳಿಯವರು. ಚತುರ್ಮುಖ ಬ್ರಹ್ಮಯಂತ್ರ ಗೆಳೆಯರೆ ಇದು, ಈ ಇದು ವೇದ ವೇದಾಂತಗಳೆಲ್ಲ ಇದರಲ್ಲಿ ಅಡಗಿದೆ, ಪುರುಷ ಸೂಕ್ತಗಳೆಲ್ಲ ಇದರಲ್ಲಿ ಅಡಗಿದೆ, ವೇದ ವೇದಾಂತಗಳು ಅಡಗಿದೆ ಗೆಳೆಯರೆ ಇದರಲ್ಲಿ. ಚತುರ್ಮುಖ ಬ್ರಹ್ಮಯಂತ್ರ ಇವ್ರನ್ನ ಓಕೆ ಬಹಳ ಟಫ್ ಆಗಿ ತುಂಬಾ ಭಾರ ಇದೆ ಸ್ನೇಹಿತರು.
ಅವರು ಬಡ ಚಾಲೆಂಜ್ ಬಡ ಈಗ ಏಕ್ ಮಿಂಟ್ ರುಕೋ ಏ ಉಲ್ಟಾ ರುಕೋ ದಿಕ್ ಮೇಲೆ ವಾವ್ ನಮ್ಮ ಶಿವಲಿಂಗ ವಾವ್ ಏನಮ್ಮ ನೀನು ಮನುಷ್ಯಳ ನೀನು ವಾವ್ ಮನುಷ್ಯ ಅವ್ರ ಚಾಲೆಂಜ್ ಬಡ ಈಗ ರುಕೋ ಹೆಸರೇನಿದು ಅಮರ ಶಿವಾದಿಕ ಲಿಂಗ ಅಯ್ಯೋ ದೇವಾ ಹೋಗಿದೆ ಈಗ ತಿಂಗಳು ಕಷ್ಟಪಟ್ಟರೆ ಆಗೋದು ಶಿವಾಜಿ ಲಿಂಗ ನಿಮ್ಮ ಜಗತ್ತಿನ ಅದ್ಭುತ ಇದು ಇವರಿಗೆ ಪದ್ಮಶ್ರೀ ಸಿಗಬೇಕು ಇವರಿಗೆ ಪದ್ಮಶ್ರೀ ನ್ಯಾಷನಲ್ ಅವಾರ್ಡ್ ಒನಚಯ್ಯೆ 2013 ಅವಾರ್ಡ್ ಇವರು ಕೊಟ್ಟಿದ್ದಾರೆ ಪಾಪ ಅವರಿಗೆ ಇದು ಕಲೆ ನಮ್ಮ ಕನ್ನಡದ ಸೊಸೆ ಇವರು ಬಲಿ ಉತ್ತರ ಭಾರತದವರು ಇವರು ಮದುವೆ ಆಗಿರೋದು ನಮ್ಮ ಕರ್ನಾಟಕದ ಒಬ್ಬ ಆರ್ಮಿಯಲ್ಲಿ ಕೆಲಸ ಮಾಡಿದ ವೀರನನ್ನ ಇವರ ಹೆಸರು ರುಚಿ ಶರ್ಮಾ ಅಂತ ನೃತ್ಯ ಪ್ರವೀಣೆ ಕಥಕ್ ನೃತ್ಯ ಪ್ರವೀಣೆ ತುಂಬಾ ತುಂಬಾ ಧನ್ಯವಾದ ಗೆಳೆಯರೆ ರೇಟ್ ಮಾತು ಅದ್ಭುತ ಯಾವ ಯು ಆರ್ ಎ ಹ್ಯೂಮನ್ ಮಿರಾಕಲ್ ಹ್ಯೂಮನ್ ಮಿರಾಕಲ್ ಯಾವ ಓಕೆ ಐಸ್ ಅ ಪ್ಲೇಟ್ ಅಕ್ಸೆಪ್ಟಿ ಸಿಕ್ಕ ರೈತರ ಪ್ಲೇಟ್ ಇಟ್ಟ ಇದು ಒಬ್ಬ ಕ್ರಿಶ್ಚಿಯನ್ನರು ಬಂದು ಅವರಿಗೆ ಒಂದು ಯಂತ್ರ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು ಹಿಂದೂ ಶಾಸ್ತ್ರಗಳ ಅನುಸಾರ ಅವರ ಶಿಲುಬೆಗಳನ್ನೇ ಬಳಸಿ 5 ಸ್ವಸ್ತಿಕಗಳು ಮಧ್ಯದಲ್ಲಿ ಬರುವಂತೆ ಇದೊಂದು ಯಂತ್ರ ಮಾಡಿದ್ವಿ ನಾವೇ ಮಾಡಿದ್ದು ಅನ್ನೋ ಅಹಂಕಾರ ನಮ್ಮಲ್ಲಿತ್ತು ಆದರೆ ಒಂದು ವಿಶ್ವದ ಅತ್ಯಂತ ಪ್ರಾಚೀನವಾದ ಮಾನ್ಯುಮೆಂಟ್ ನೋಡಕ್ಕೆ ಹೋದಾಗ ಅಲ್ಲಿ ಈ ಡಿಸೈನ್ ಆಲ್ರೆಡಿ ಇತ್ತು ಅದು ಆ ಮಾನ್ಯುಮೆಂಟ್ ಮಾಡಿದಾಗ ಕ್ರಿಶ್ಚಿಯಾನಿಟಿ ಕೂಡ ಇರಲಿಲ್ಲ ಆಶ್ಚರ್ಯ ಅಲ್ಲ ಇವರಿಗೆ ಮತ್ತೆ ವೃದ್ಧರಾಗಿರುವಂತಹ ಇವರ ಗುರುಗಳಿಗೆ ಒಟ್ಟಿಗೆ
ಅಕಾಡೆಮಿ ಅವಾರ್ಡ್ ಸಿಕ್ಕಿದೆ. ಅಂದ್ರೆ ಎಷ್ಟು ನಮ್ಮ ದೇಶ ಗುರುತಿಸ್ತಾ ಇಲ್ಲ ಕಲಾವಿದರನ್ನ, ಇಂಥ ಕಲಾವಿದರನ್ನ ಇತ್ತೀಚೆಗೆ ಗುರುತಿಸ್ತಾ ಇದಾರೆ ಅಂದ್ರೆ ದೇಶ ಇಂಪ್ರೂವೈಸ್ ಆಗ್ತಾ ಇದೆ. ಕಳೆದ ಸುಮಾರು ಒಂದು 50-60 ವರ್ಷಗಳಿಂದ ಯಾರು ಗುರುತಿಸದೇ ಇರೋದನ್ನ ಈಗ ಪ್ರತಿಯೊಬ್ಬರು ಜನಸಾಮಾನ್ಯರಲ್ಲಿರೋ ಕಲೆಗಳನ್ನ ಗುರುತಿಸ್ತಾ ಇದ್ದಾರೆ. ಇವರನ್ನ ಗುರುತಿಸದೆ ಹೀಗೆ ವಿದ್ಯೆ ಹೀಗಾಗಿತ್ತು. ಧನ್ಯವಾದ ಬೋಲಿಗೆ ಅಂದ್ರೆ ತೊಡಪ್ಪ